अप्पा तप्पिगे मगंगे शिक्षेना पापा नोड़के ओळ्ळे हुडुगन तर इद्द इल्लदिद्रे मनेवर्गू बंदु क्षमे केळ्तिद्न आग नोड़े नावु माडिरोदे दोड्ड अवमान इष्टेल्ल आद्रू पापा हुडुगन मुक्तली नम्म बग्गे तिरस्कारने इरलिल्ल एल्लादरू सिक्किद्रे क्षमे केळबेकु अंदागे अजित अमेरिका हुट्टिद्दल्ल वापस बंदिबिट्टिदिया एनादरू समस्या आयता समस्या ऐनिल्ल अप्पाजी अमेरिकादल्लि तुंबा मळे अंते नन्न केलस माड जाग इदेयल्ल अल्लि प्रवाह बंदु आफीस् गेल्ल नीरु नुग्गिबिट्टिदे अंते ಇನ್ನೊಂದು 15 ದಿನ ಆಫೀಸ್ ಓಪನ್ ಇರಲ್ಲ ಪೆಂಡಿಂಗ್ ಇರೋ ಕೆಲಸನೆಲ್ಲ ಆನ್ಲೈನ್ ಅಲ್ಲೇ ಮಾಡಿ ಅಂತ ಹೇಳಿದ್ರು ಡಾಕ್ಟರ್ ಹೇಳಿದ್ದು ಆಲೋ ಅನ್ನ ರೋಗಿ ಬಯಸಿದ್ದು ಆಲೋ ಅನ್ನ ಅನ್ಕೊಂಡು ವಾಪಸ್ ಬಂದ್ಬಿಡು ಹೌದೇನೋ ಅಜಿತ ಹಾಗಾದ್ರೆ ಅಲ್ಲಿ ಮಳೆ ಇನ್ನು ಜೋರಾಗಿ ಬರಲಿ उमाकांत बाबा अनवांटेड एक्साइट आगोद्रु तप्पे इवर तप्पे गोविंद शास्त्री मनेगू नम मने आग बर अंत मोन ना चिखन गुद्वर कंत और मन को ने तपु मन हर क्षमापणे कल फोन क्षमापणे कवल बिगुमान पड़दे आयतु बिड़ी अंदट्रे और मन हर बर्ती अवमान आगती ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ ಅದಕ್ಕೆ ಒಬ್ಬ ಮನುಷ್ಯ ಮಾಡಿದರೋ ತಪ್ಪಿಗೆ ಇಷ್ಟಲ ಕ್ಷಮೆ ಕೇಳ್ತಾರೆ ಅದಕ್ಕೆ ಕ್ಷಮಾಪಣೆ ಕೇಳದೆ ದೊಡ್ಡಸ್ಕೆ ಆದ್ರೆ ಕ್ಷಮಿಸೋದಿನ್ನ ದೊಡ್ಡಸ್ಕೆ ನಾನು ಯಾಕೆ ಅದನ್ನ ಮಾಡಲಿಲ್ಲ ಎಲ್ಲ ತಪ್ಪಿಗೂ ನಾನೇ ಕಾರಣ ಆಗ್ಬಿಟ್ನಲ್ಲ ಅದಕ್ಕೆ ನಾನು ಹೋಗಿ ಆ ದೇವರತ್ರ ಕ್ಷಮಾಪಣೆ ಕೇಳಲಿ ಅಗಸ್ತನಿಗೆ ಫೋನ್ ಮಾಡಿ ಅಪೋಲಜಿ ಕೇಳು ನಮ್ಮ ಫೀಲಿಂಗ್ಸ್ ನ ಪ್ರಾಂಪ್ಟ್ ಆಗಿ ಎಕ್ಸ್‌ಪ್ರೆಸ್ ಮಾಡಿದ್ರೇನೆ ಅರ್ಥ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ತುಳ್ಸಿ ಅನ್ಫೋರ್ಚುನೇಟ್ಲಿ ನಾವು ಅದನ್ನ ಮಾಡೋಲ್ಲ ನೀನು ಒಂದಸಲ ಫೋನ್ ಮಾಡಿ ಮಾತಾಡು ಅಗಸ್ತ್ಯ ಒಳ್ಳೆ ಹುಡುಗ ಸಿಚುಯೇಷನ್ ಅರ್ಥ ಆಗುತ್ತೆ ಅವನಿಗೆ ನಿನ್ನನ್ನ ಒಂದ ಮಾತು ಕೇಳಬೇಕು ನಾನು ಡೋಂಟ್ ಫೀಲ್ ಬ್ಯಾಡ್ ಅಗಸ್ತಿನ ಬಗ್ಗೆ ನಿನಗೆ ತುಂಬಾ ಸಾಫ್ಟ್ ಕಾರ್ನರ್ ಇರೋ ಆಗಿದೆ ನನಗೆ ಹಾಗೆ ಅನ್ನಿಸ್ತು ತಪ್ಪೇನಿಲ್ಲ ಫೋನ್ ಮಾಡಿ ಮಾತಾಡು
ಪದೇ ಪದೇ ಇವ್ರು ಕಣ್ಣ ಮುಂದೆನೆ ನಿನಗೆ ಅವಮಾನ ಆಗ್ತಿದ್ರೆ ಇವ್ರು ಸಿಟ್ಟು ಬರ್ತಾ ಇನ್ನೇನಾಗತ್ತೆ ಹೇಳು. ನನಗೇನು ಅವಮಾನ ಆಯ್ತು ಈಗ? ಮದುವೆ ಮನೆಗೆ ಪೊಲೀಸನ್ನ ಕರ್ಕೊ ಬಂದು ನಮ್ಮ ಮದುವೆ ನಿಲ್ಸೋಕ್ ನೋಡಿದ್ರು. ಬಿಟ್ಟಿದಿರೆ ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಅದಕ್ಕೆ ನಿಮಗೆ ಸಿಕ್ಕಿದ ಬಳುವಳಿ ಏನು? ಕ್ಷಮಾಪಣೆ ಕೇಳು ಅವನನ್ನ. ತಪ್ಪು ನಿಂದೆ ಅನ್ನಲ್ಲ ನಮ್ಮ ಅಣ್ಣ. अवमान ಗೋವಿಂದ ಶಾಸ್ತ್ರಿಗಳು ನಮ್ಮ ಕುಟುಂಬಕ್ಕೆ ಮಾಡಿರೋ ಅವಮಾನಗಳು ಒಂದಾ ಎರಡಾ? ಮದುವೆ ಮನೆಗೆ ಪೊಲೀಸನ್ನ ಕರ್ಕೊ ಬಂದು ನಮ್ಮ ಮದುವೆ ನಿಲ್ಸೋಕ್ ನೋಡಿದ್ರು. ಹಾಗೇನಾದರೂ ಆಗಿದ್ರೆ ದೇವ್ರಂತ ಇವ್ರನ್ನ ನಾನು ಕಳ್ಕೊತಿರ್ಲಿಲ್ವಾ? ಕಂಠಿಹಾರನ್ ಕದ್ರು ಅಂತ ಮಾವನೂರ್ ಮೇಲೆ ಅಪಾದನೆ ಮಾಡಿದಕ್ಕೆ ಅಜಿತ ಜೈಲ್ ನೋಡಬೇಕಾದ ಬಂತು. ನಮ್ಮ ಮನೆ ಮರ್ಯಾದೆ ಬೀದಿಗೆ ಬಿತ್ತು. ಅಷ್ಟೇ ಅಲ್ಲ, ನಮ್ಮ ಮನೆ ಹುಡುಗಿ ಶರ್ಲಿ ಅವನನ್ನ ಬಲವಂತವಾಗಿ ಎತ್ಕೊಂಡು ಹೋಗಿ ಕೊಲ್ಲೋದಕ್ಕೆ ನೋಡ್ದ ಅವನು. ಈಗ ನೋಡಿದ್ರೆ ಪಾಪ ತುಳಸಿ ಮೊದಲೇ ಗಂಡನ ಕಳ್ಕೊಂಡು ಸಂತೋಷ ಅನ್ನೋದೇ ಮರಿಚಿಕೆ ಆಗ್ಬಿಟ್ಟಿದೆ ಅವಳಿಗೆ. ಅಂತವಳನ್ನ ಕಾಫಿ ನೆಪ ಮಾಡ್ಕೊಂಡು ಅಪ್ಪ ಮಗ ಇಬ್ರು ಸೇರಿ ಈ ರೀತಿ ಅವಮಾನ ಮಾಡಿ ಕಳಿಸಿದಾರಲ್ಲ. ಪಾಪ ಆ ಹುಡುಗಿದು ಎಳೆ ಮನಸ್ಸು ಎಷ್ಟು ನೋವಾಗಿರಬೇಡ. ನಮ್ಮನೆ ಮಗಳನ್ನ ಅವಮಾನ ಮಾಡಿದ್ದು ಸಾಲದೆ ಕ್ಷಮಾಪಣೆ ಅನ್ನೋ ಹೆಸರಲ್ಲಿ ಹೇಗೆಲ್ಲ ಮಾಡಿದ್ವಿ ನೋಡಿದ್ರ ಅಂತ ಮನೆಗೆ ಬಂದು ಚಾಲೆಂಜ್ ಹಾಕ್ತಾನೆ. ನೋಡ್ಕೊಂಡು ಸುಮ್ಮನಿರ್ಬೇಕಾ? ಅದಕ್ಕೆ ಅಲ್ವಾ ಬೀಸಿದ್ದ ಅವನಿಗೆ. ಬಿಟ್ಟಿದಿರೆ ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಅದಕ್ಕೆ ನಿಮಗೆ ಸಿಕ್ಕಿದ ಬಳುವಳಿ ಏನು? ಕ್ಷಮಾಪಣೆ ಕೇಳು ಅವನನ್ನ. ತಪ್ಪು ನಿಂದೆ ಅನ್ನಲ್ಲ ನಮ್ಮ ಅಣ್ಣ. ಅದೇನ್ ಚಿಕ್ಕಮ್ಮ, ತಪ್ಪು ಮಾಡದೆ ಹೋದ್ರು ನನ್ನ ಗಂಡ ಎಲ್ಲರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಂತೀನಿ? ಎಷ್ಟೇ ಸಾಧು ಪ್ರಾಣಿ ಆಗಿದ್ರು ಈ ರೀತಿ ಅವಮಾನ ಮಾಡೋದು ನನಗಂತೂ ಇತ್ತೀಚೆಗೆ ಮನೆಯಲ್ಲಿ ಇರೋಕೆ ಇಷ್ಟ ಆಗ್ತಿಲ್ಲ. ಭೂಮಿ ಮಕ್ಕಂತ ನಿಂತ್ಕೊಳ್ಳೋ. ಎಲ್ಲಿ ಓಡ್ತಾ ಇದೀಯಾ? ಭೂಮಿ ಭೂಮಿ ಅನ್ಕೊಂಡು ನೋಡು. ಈಗ ನೀನು ಬ್ರಹ್ಮಚಾರಿ ಅಲ್ಲ, ಸಂಸಾರಸ್ಥ. ಹೆಂಡತಿ ಗೌರವನ ಸ್ವಾಭಿಮಾನನ ಈ ರೀತಿ ಕಷ್ಟದಲ್ಲಿ ಎಸೆಯೋ ತರ ನೋಡ್ಕೊಳ್ಳೋದು ನನಗೆ ಸರಿ ಕಾಣಿಸ್ತಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಕಡಕ್ ಆಗಿರೋದನ್ನ ಕಲಿ, ಇಲ್ಲಾಂದ್ರೆ ನಿನ್ ಮಾನನ ಮೂರ ಬಟ್ಟೆ ಮಾಡಿಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು. ಅಲ್ವ ಉಮಾಕಾಂತ, ಶರ್ಲಿನು ತುಳಸಿ ಜೊತೆ ಹೋಗಿದ್ಲಲ್ಲ, ಈಗೀಗ ಆಯ್ತು ಅಂತ ಒಂದು ಮಾತಾದ್ರೂ ಹೇಳಿದ್ಲ ನಮ್ಗೆ. ಅವಳನ್ನ ಕರೆದು ಬೈಯೋದ್ ಬಿಟ್ಟು ನಿನ್ನ ಕ್ಷಮಾಪಣೆ ಕೇಳು ಅಂತ ಹೇಳ್ತಾ ಇದಾರಲ್ಲ, ಅರ್ಥ ಮಾಡ್ಕೋ ಪರಿಸ್ಥಿತಿನ. ನಾನು ಹೋಗಿ ಭೂಮಿಕಾಗೆ ಸಮಾಧಾನ ಹೇಳ್ತೀನಿ.
ತುಂಬಾ ನೋವಾಗ್ತಿದ್ಯಾ? ಇಲ್ಲ, ಆಯಿಂಟ್ಮೆಂಟ್ ಹಚ್ಚಿದ ತಕ್ಷಣ ಒಂದು ಸ್ವಲ್ಪ ಉರಿಯತಷ್ಟೇ. ಏನೋ ದೊಡ್ಡ ಸಂಸ್ಕಾರವಂತರು ಅವರು ಹಾಗೆ ಹೀಗೆ ಅಂತಿದ್ದೆ. ಇದೇನೋ ಅವ್ರ ಸಂಸ್ಕಾರ? ಶತ್ರುಗಳು ಮನೆಗೆ ಬಂದ್ರು ನೀರ್ ಕೊಟ್ಟು ಉಪಚಾರ ಮಾಡಬೇಕು ಅಂತ ಹೇಳುತ್ತೆ ನಮ್ಮ ಕಲ್ಚರ್. ಆದ್ರೆ ಅವರು ಮನೆಗೊಬ್ಬ ಬಂದು ಕ್ಷಮೆ ಕೇಳಿದ್ರೆ ಸಂತೋಷ ಪಡೋದ್ ಬಿಟ್ಟು ನಿನ್ ಹೊಡೆದು ಕಳಿಸಿದಾರ. ನಡಿ ಅಣ್ಣ, ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ನಮ್ಮ ಅಣ್ಣನ ಮೇಲೆ ಒಬ್ಬ ಕೈ ಮಾಡ್ತಾನೆ, ಅದು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಈ ವಿಷಯ ಅಪ್ಪನಿಗೆ ಏನಾದ್ರೂ ಹೇಳ್ದೆ ಅಂತ ಇಟ್ಕೋ, ರಣರಂಗನೆ ಆಮೇಲೆ. ಅಮ್ಮ ತಾಯಿ, ನೀನು ಸುಮ್ಮನೆ ರಣರಂಗ ಎಲ್ಲ ಮಾಡಿ ನನ್ನ ಲೈಫ್ ಮೇಲೆ ಕಲ್ಲಾಕ್ಬಿಡ. ಏನ್ ಕತೆ ನಿಂದು? ನಿನ್ ಲೈಫ್ ಅಲ್ಲಿ ಕಲ್ಲು ಅಂದ್ರೆ ನಿನ್ನ ಹುಡುಗನ್ ಡೀಪಾಗಿ ಲವ್ ಮಾಡ್ತಿದ್ಯಾ? ಏ, ಲವ್ ಪವ್ ಎಲ್ಲ ಏನಿಲ್ಲ, ನನಗೆ ಅವ್ರು ಕಂಡ್ರೆ ಇಷ್ಟ ಅಷ್ಟೇ. ನೀನು ಅನ್ವಾಂಟೆಡ್ ಆಗಿ ಸೀನ್ ಕ್ರಿಯೇಟ್ ಮಾಡ್ಬೇಡಮ್ಮ ಪ್ಲೀಸ್. ಅಂದ್ರೆ ನನ್ ಲೈಫ್ ನಂದು, ನಿನ್ ಲೈಫ್ ನಿಂದು, ನೀನ್ ಇಂಟರ್ಫಿಯರ್ ಆಗ್ಬೇಡ ಅಂತ ಹೇಳ್ತಾ ಇದ್ಯಾ? ಏ, ಹಾಗಲ್ವೇ. ಮತ್ತಿನ್ ಹೇಗೆ ಅಲ್ವೋ, ನಿನ್ ಮೇಲೆ ಕೈ ಮಾಡಿ ಕಳಿಸಿದ್ರು ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಲ್ಲ. ಬಾಯ್ಲಿ, ಕೂತ್ಕೋ ಕೂತ್ಕೋ ಇಲ್ಲಿ. ಅಕ್ಷತ, ಏ ಅಕ್ಷತ, ನಿನಗೆ ಯಾರಾದ್ರೂ ರೇಗಿಸಿದ್ರೆ ಅಥವಾ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಹಾಂ, ಕೋಪ ಬರೋದಿಲ್ವ ನನಗೆ? ರಿಯಾಕ್ಟ್ ಮಾಡೋದಿಲ್ವ ನಾನು? ಹಾಗೆ ಅವರನ್ನ ಕೂಡ ಅವ್ರ ತಂಗಿಗೆ ಅವಮಾನ ಆಗಿದೆ ಅಂತ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ನಿನಗೆ ಇನ್ನೊಂದು ವಿಷಯ ಗೊತ್ತಾ, ಇಲ್ಲಾಗಿದ್ದ ಅವಮಾನನ ತುಳಸಿಯವ್ರ ಅವ್ರ ಮನೇಲಿ ಹೇಳೇ ಇಲ್ಲ. ಸುಮ್ಮನೆ ಇರಲಾರ್ದೆ ನಾನೇ ಹೋಗಿ ಟಾಂಟ್ ಹೊಡೆದಂಗಾಯ್ತು. ಇದರಿಂದ ಅವ್ರ ಮನೆಯವ್ರ ಮುಂದೆ ತುಳಸಿಯವ್ರಿಗೆ ಹೇಗಾಗಿರ್ಬೇಡ, ಅವ್ರ ಪಾಯಿಂಟ್ ಆಫ್ ವ್ಯೂ ಒಂದ್ಸತಿ ಯೋಚನೆ ಮಾಡು. ನಿಜ ಕಣೋ, ಪಾಪ ಅವ್ರಿಗೂ ತುಂಬ ಎಂಬಾರಸ್ ಆಗಿರುತ್ತೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ವಿಷಯನ ಇಲ್ಲೇ ಬಿಟ್ಟು ಬೆಳೆಸೋದು ಬೇಡ. ಆಯ್ತು, ಆದ್ರೆ ನಿಂಗೊಂದು ಅಡ್ವೈಸ್. ಏನು? ನಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಆಗ ಬರಲ್ಲ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೇಕು. ಮುಂದೆ ಏನಾದರೂ ಹೆಜ್ಜೆ ಇಡೋ ಐಡಿಯಾ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೋ. ಉಮಾಕಾಂತ ಹೇಳಿ. ಅಗಸ್ತಿನ ಕ್ಷಮೆ ಕೇಳು ಅಂತ ಹೇಳಿದ್ರಲ್ವ ಮಾವ ನೀವು, ಅದರಿಂದ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಗಂಡನ ಕರ್ಕೊಂಡು ಬರ್ತೀನಿ. ಬರ್ತಾ ಬರ್ತಾ ನಾನೇ ದೊಡ್ಡ ಪ್ರಾಬ್ಲಮ್ ಆಗೋಗಿದ್ದೀನಿ ಈ ಮನೆಗೆ. ಯಾರು ಏನೇ ತಪ್ಪು ಮಾಡಿದ್ರು ಕ್ಷಮೆನ ಮಾತ್ರ ನಾನೇ ಕೇಳಬೇಕು. ಚೆನ್ನಾಗಿದೆ ಸಿಸ್ಟಮ್. ಉಮಾಕಾಂತ ಹೇಳಿ, ಅವನೇ ಕೂಟಕ್ಕೆ ಬಂದಿಲ್ಲ? ಹೋಗಿ ಕರೆದೆ, ಅವನು ಬರಲ್ಲ ಅಂತ ಹೇಳ್ದ. ಯಾಕೆ? ಅಗಸ್ತಿನ ಕ್ಷಮೆ ಕೇಳು ಅಂತ ಹೇಳಿದ್ರಲ್ವ ಮಾವ ನೀವು, ಅದರಿಂದ ಬೇಜಾರು ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಯಾಕೋ ಉಮಾಕಾಂತ ಸಣ್ಣ ಸಣ್ಣ ವಿಷಯಕ್ಕೂ ಬೇಸರ ಮಾಡ್ಕೋತಾನೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸರಿ, ನೀವು ಊಟ ಮಾಡ್ತಾ ಇರಿ, ನಾನು ಹೋಗಿ ಅವನನ್ನು ಕರ್ಕೊಂಡ್ಬರ್ತೀನಿ. ಅಪ್ಪಾಜಿ ನೀವು ಕೂತ್ಕೊಳ್ಳಿ ಅಪ್ಪಾಜಿ, ನಾನು ಹೋಗಿ ಅಣ್ಣನ ಕರ್ಕೊಂಡು ಬರ್ತೀನಿ. ಸರಿ, ಬೇಗ ಕರ್ಕೊಂಬ, ಒಟ್ಟಿಗೆ ಊಟ ಮಾಡೋಣ. ಇಲ್ಲಿವರೆಗೂ ನಾನು ಅವನನ್ನು ಬಿಟ್ಟು ಯಾವತ್ತೂ ಊಟ ಮಾಡಿಲ್ಲ. ನೀನು ಹೋಗಿ ಕರ್ಕೊಂಬ, ನಾನು ಕಾಯ್ತೀನಿ.
ಏನ್ ಪ್ರಾಬ್ಲಮ್ ಅಣ್ಣ ನಿಂದು? ನಂದೇನಪ್ಪ ಪ್ರಾಬ್ಲಮ್? ಬರ್ತಾ ಬರ್ತಾ ನಾನೇ ದೊಡ್ಡ ಪ್ರಾಬ್ಲಮ್ ಆಗೋಗಿದ್ದೀನಿ ಈ ಮನೆಗೆ. ಯಾರು ಏನೇ ತಪ್ಪು ಮಾಡಿದ್ರು ಕ್ಷಮೆನ ಮಾತ್ರ ನಾನೇ ಕೇಳಬೇಕು. ಚೆನ್ನಾಗಿದೆ ಸಿಸ್ಟಮ್. ಅಗಸ್ತಿನ್ ವಿಷಯದಲ್ಲಿ ನಿನಗೆ ಇನ್ನೂ ಕೋಪ ಹೋದಂಗಿಲ್ಲ. ಸರಿ, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಕೊಡು. ಕೇಳು. ಅಗಸ್ತಿನ್ನ ನೀನು ಯಾಕೆ ಹೊಡೆದೆ? ಯಾಕೆ ಹೊಡೆದೆ ಅಂದ್ರೆ ನಮ್ಮ ತುಳಸಿಗೆ ಅವಮಾನ ಮಾಡಿದಾನೆ ಅವರ ಅಪ್ಪ. ಸಾಲದಕ್ಕೆ ನಿನ್ನ ಹೆಂಡತಿಗೂ ಒಂದು ಮಾತು ಬಾಯಿ ಬಿಡಲಿಲ್ಲ ನಿನ್ನ ಹೆಂಡತಿ. ಸರಿ, ಬಾಯಿ ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ಆ ಗೋವಿಂದ ಶಾಸ್ತ್ರಿ ಮನೆ ಹೋಗಿ ಅವನ್ ಕುತ್ತಿಗೆ ಪಟ್ಟಿ ಹಿಡಿದು ಬಾರಿಸ್ತಾ ಇದ್ದೆ. ಆಮೇಲೆ ನಿನ್ ಮೇಲೊಂದು ಪೊಲೀಸ್ ಕಂಪ್ಲೇಂಟ್ ಆಗಿರೋದು. ಕೇಸು, ಜೈಲು, ಬೇಲು ಇದನ್ನೆಲ್ಲ ನಮ್ಮ ಭಾವ ಅನುಭವಿಸಬಾರ್ದು ಅಂತ ಅವಾಯ್ಡ್ ಮಾಡಿದಾಳ ಅವಳು. ಸರಿ, ತುಳಸಿ ಗೌಮಾನ ಆದ್ರೆ ನಿನಗೆ ಯಾಕೆ ಸಿಟ್ಟು ಬಂತು? ಇದೇನೋ ಹೀಗೆ ಕೇಳ್ತಾ ಇದೀಯಾ? ಅವಳು ಯಾರು? ನಮ್ಮ ತಂಗಿ. ನಾವು ಕೈಯಲ್ಲಿ ಎತ್ತಿ ಆಡಿಸಿ ಬೆಳೆಸಿದೀವಿ ಕಣ ಅವಳನ್ನ. ಅವಳಿಗೆ ಅವಮಾನ ಆದ್ರೆ ರಕ್ತ ಕುದಿಯಲ್ವೇನೋ, ಇಲ್ಲ ಅಂದ್ರೆ ಅಣ್ಣಂದ್ರು ಅನ್ಸ್ಕೊಂಡು ಏನ್ ಪ್ರಯೋಜನ? ಹ್ಮ್, ಕರೆಕ್ಟ್. ಆ ಹುಡುಗನು ಅದೇ ತರ ಯೋಚನೆ ಮಾಡಿದಾನೆ. ನಾನ್ ಬಲವಂತ ಮಾಡಿ ಮನೆ ಕರ್ಕೊಂಡೋಗಿ ಅವಮಾನ ಮಾಡ್ಬಿಟ್ಟೆ ಅಂತ ಪಾಪ ಮನೆವರೆಗೂ ಬಂದು ಕ್ಷಮೆ ಕೇಳಿದಾನೆ. ಅವ್ರ ಅಪ್ಪನ ತರ ಇದ್ದಿದ್ರೆ ನಮ್ಮ ಮನೆವರೆಗೂ ಬಂದು ಕ್ಷಮೆ ಕೇಳೋ ಅವಶ್ಯಕತೆ ಆದ್ರೆ ಏನಿತ್ತು ಹೇಳು? ನೀನ್ ಅವನ್ಗೆ ಹೊಡೆದ್ರು ಅವನಿಗೆ ಏನು ಆಗೇ ಅಲ್ಲ ಅನ್ನೋ ತರ ನನ್ನ ಹತ್ರ ನಡ್ಕೊಂಡ. ಮನೆಗೆ ಬಂದವ್ರನ್ನ ಅವಮಾನ ಮಾಡಿ ಕಳಿಸ್ತೀರಾ ಅಂತ ಕೂಗಾಡ್ಲಿಲ್ಲ. ಅವನಿಗೆ ನಮ್ಮ ಬಗ್ಗೆ, ನಮ್ಮ ಪರಿವಾರದ ಬಗ್ಗೆ ಗೌರವ ಮರ್ಯಾದೆ ಇಲ್ದಿದ್ರೆ ಇಲ್ಲಿವರೆಗೂ ಬಂದು ಅವನ ನಮ್ಮ ಹತ್ರ ಕ್ಷಮಾಪಣೆ ಕೇಳ್ತಿದ್ದ ಅಣ್ಣ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ಅವನ ಮೇಲೆ ಕೈ ಮಾಡಿದ್ದು ನಿನಗೆ ತಪ್ಪು ಅಂತ ಅನಿಸ್ತಿಲ್ವಾ ಅಣ್ಣ? ಆಗ ಅನಿಸ್ಲಿಲ್ಲ, ಈಗ ನಿನ್ನ ಮಾತು ಕೇಳ್ತಾ ಇದ್ರೆ ಹೌದೇನೋ ಅನಿಸ್ತಾ ಇದೆ. ಇದನ್ನೇ ಅಪ್ಪಾಜಿ ನಿನಗೆ ಅರ್ಥ ಮಾಡ್ಸಕ್ ನೋಡಿದ್ದು. ಆದರೆ ನೀನು ಅಪ್ಪಾಜಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ ಅಣ್ಣ. ಚಿಕ್ಕದ್ರಲ್ಲಿ ನಾವು ಆಡದೇ ಇರೋ ಆಟಗಳ, ಮಾಡದೇ ಇರೋ ಗಲಾಟೆಗಳ, ದಿನನಿತ್ಯ ಒಬ್ರಲ್ಲೊಬ್ರು ಬಂದು ಅಪ್ಪನ ಕಂಪ್ಲೇಂಟ್ ಹೇಳೋರು. ಆಗ ಅಪ್ಪ ಏನು ಮಾಡೋರು? ಪಾಪ ನಮ್ಮ ಪರವಾಗಿ ಅವ್ರು ಕ್ಷಮೆ ಕೇಳೋರು, ಹೌದಲ್ವಾ? ಅಲ್ಲಿಗೆ ತಪ್ಪು ಮಾಡಿದ್ ನಾವಾದರೂ ಕ್ಷಮಾಪಣೆ ಕೇಳಿದ್ದು ಅವರು. ತಪ್ಪು ನಮ್ದ ಇಲ್ಲ ಅವ್ರದಾ? ನಮ್ದೇ. ಇದನ್ನೇ ಅಲ್ವಾ ಅಗಸ್ತ್ಯ ಮಾಡಿದ್ದು? ಹೌದು ಕಣ ಅಜಿತ, ನಾನೇ ದುಡುಕ್ಬಿಟ್ಟೆ. ಸರಿ ಬಾ, ನೀನು ಊಟ ಮಾಡಕ್ ಬಂದಿಲ್ಲ ಅಂತ ಅಪ್ಪಾಜಿ ಹಸ್ಕೊಂಡು ಕೂತಿದ್ದಾರೆ. ಅಪ್ಪಾಜಿ ಇನ್ನು ಊಟ ಮಾಡಿಲ್ವಾ? ನಿನ್ ಬಿಟ್ಟು ಯಾವತ್ತಾನೆ ಅಪ್ಪಾಜಿ ಊಟ ಮಾಡಿದಾರಣ. ಬಾ ಹೋಗೋಣ. ಸರಿ ನಡಿ. ಬಾ ಉಮಾಕಾಂತ, ಕೂತ್ಕೋ. ಭೂಮಿಕಾ, ಉಮಾಕಾಂತಂಗೆ ಅನ್ನ ಬಡಿಸು. ಪದೇ ಪದೇ ನಾನು ನಿಮಗೆ ತುಂಬ ನೋವು ಕೊಡ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಯಪ್ಪ. ನೀನು ನನ್ನ ಮಗ ಕಣೋ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಉಮಾಕಾಂತ, ನಿನ್ನಿಂದ ನನಗೇನು ಬೇಸರ ಇಲ್ಲ ಕಣೋ. ಇಲ್ಲದನ್ನ ಯೋಚನೆ ಮಾಡಿ ಮನಸ್ಸನ್ನು ಕೆಡಿಸ್ಕೋಬೇಡ, ಊಟ ಮಾಡು. ನನಗೆ ಇತ್ತೀಚೆಗೆ ಏನೋ ಆಗ್ತಾ ಇದೆ ಅಪ್ಪ. ನಾನು ಮುಂಚಿನಾಗಿಲ್ಲ ಅಪ್ಪ, ನನಗೆ ಗೊತ್ತಾಗ್ತಾ ಇದೆ. ಎಲ್ಲ ವಿಷಯಕ್ಕೂ ತಪ್ಪು ಕಲ್ಪಿಸ್ಕೊಳ್ತಾ ಇದ್ದೀನಿ, ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ನನಗೇನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲಪ್ಪ.
ಎಲ್ಲೋ ಏನೋ ತಪ್ಪು ನಡೀತಾ ಇದೆ. ಅಂತ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ಉಮಾಕಾಂತ, ಮದುವೆ ಆದ ನಂತರ ಅದು ಒಟ್ಟು ಕುಟುಂಬದಲ್ಲಿ ಈ ತರದ ಗೊಂದಲಗಳು ಅಪಾರ್ಥಗಳು ಉಂಟ ಆಗೇ ಆಗುತ್ತೆ. ಹೋಗ್ತಾ ಹೋಗ್ತಾ ವಾಸ್ತವದ ಅರಿವಾಗ್ತಿದ್ದ ಹಾಗೆ ಮನಸ್ಸು ನಿರ್ಮಲ ಆಗುತ್ತೆ. ನೀನು ಏನೇನೋ ಯೋಚನೆ ಮಾಡಬೇಡ, ಊಟ ಮಾಡು. ಹೇ ಗಾಯ್ಸ್, ನಾನು ಮಜೀತ್. ನಾನು ಶರ್ಲಿ. ನಮ್ಮ ಸ್ಟಾರ್ ಸುವರ್ಣ ಪರಿವಾರದ ಮುದ್ದು ಲಕ್ಷ್ಮಿ ಮನೆಯಲ್ಲಿ ಆದಿ ಮತ್ತೆ ಐಶ್ವರ್ಯ ಅವ್ರ ಮದುವೆ ನಡೀತಾ ಇದೆ. ನಾವು ಹೋಗ್ತೀವಿ. ನೀವು ಮಿಸ್ ಮಾಡದೆ ಬಂದು ಆಶೀರ್ವಾದ ಮಾಡ್ತೀರಾ ಅಲ್ವಾ? ಇಂದು ರಾತ್ರಿ 7:30ಕ್ಕೆ. ಅಣ್ಣ, ತುಳಸಿ ಮರುಮದುವೆಗೆ ನಿಮ್ ಪೀಠಕ್ಕೆ ಹಾಕ್ತೆ. ಅಜಿತ ಅವಳನ್ನ ಒಪ್ಪಿಸ್ತಾ ನಿಮ್ ನಿಮ್ ಜವಾಬ್ದಾರಿನ ನೀವು ನಿರ್ವಹಿಸಿದಿರಿ. ಈಗ ನನ್ನ ಪಾಲಿಗೆ ಬಂದಿರೋ ಜವಾಬ್ದಾರಿನ ನಾನು ನಿರ್ವಹಿಸೋಣ ಅಂತಿದ್ದೀನಿ. ನಮ್ ತುಳಸಿಗೆ ಒಂದೊಳ್ಳೆ ಹುಡುಗನ ಹುಡ್ಕೋದ್ಬೇಡ್ವಾ? ಆ ಕೆಲ್ಸನ ನಾನು ಮಾಡ್ತೀನಿ. ಮುದ್ದಿನ ಸೊಸೆ ಆಗ್ಬಿಟ್ಟಿದ್ಯಾ ಮನೆಗೆ, ನನಗೆ ಚಾಲೆಂಜ್ ಮಾಡ್ತೀಯಾ? ಈ ಮದ್ವೆನ ಇಟ್ಕೊಂಡು ನಿನ್ನ ಈ ಮನೆಯಿಂದ ಹೇಗ್ ಹೊರಗಾಗ್ತೀನಿ ಅಂತ ನೋಡ್ತಾ ಇರು. ಪದೇ ಪದೇ ಇವ್ಳು ಕಣ್ಣು ಮುಂದೆ ನಿನಗೆ ಅವಮಾನ ಆಗ್ತಿದ್ರೆ ಇವಳು ಸಿಟ್ಟು ಬರ್ತಾ ಇನ್ನೇನಾಗತ್ತೆ ಹೇಳು. ನನಗೇನು ಅವಮಾನ ಆಯ್ತು? ಈಗ ಮದ್ವೆ ಮನೆಗೆ ಪೊಲೀಸ್ನ ಕರ್ಕೊ ಬಂದು ನಮ್ ಮದ್ವೆ ನಿಲ್ಸೋಕ್ ನೋಡಿದ್ರು. ಬಿಟ್ಟಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತಿದೆ. ಅದಕ್ಕೆ ನಿಮ್ಗೆ ಸಿಕ್ಕಿದ ಬಳುವಳಿ ಏನು? ಕ್ಷಮಾಪಣೆ ಕೇಳು ಅವನನ್ನ. ತಪ್ಪು ನಿಂದೆ ಅನ್ನಲ್ಲ ನಮ್ಮಣ್ಣ. ಉಮಾಕಾಂತ ಇಲ್ಲಿ. ಅಗಸ್ತ್ಯನ ಕ್ಷಮೆ ಕೇಳು ಅಂತ ಹೇಳಿದ್ರಲ್ವ ಮಾವ ನೀವು, ಅದರಿಂದ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಗಂಡನ ಕರ್ಕೊಂಡು ಬರ್ತೀನಿ. ಬರ್ತಾ ಬರ್ತಾ ನಾನೇ ದೊಡ್ಡ ಪ್ರಾಬ್ಲಮ್ ಆಗೋಗಿದ್ದೀನಿ ಈ ಮನೆಗೆ. ಯಾರು ಏನೇ ತಪ್ಪು ಮಾಡಿದ್ರು ಕ್ಷಮೆನ ಮಾತ್ರ ನಾನೇ ಕೇಳಬೇಕು. ಚೆನ್ನಾಗಿದೆ ಸಿಸ್ಟಮ್. ಅಣ್ಣ, ತುಳಸಿ ಮರುಮದ್ವೆಗೆ ನಿನ್ ಪೀಠಕ್ಕೆ ಹಾಕ್ತೆ. ಅಜಿತ ಅವಳನ್ನ ಒಪ್ಪಿಸ್ತಾ ನಿಮ್ ನಿಮ್ ಜವಾಬ್ದಾರಿನ ನೀವು ನಿರ್ವಹಿಸಿದಿರಿ. ಈಗ ನನ್ನ ಪಾಲಿಗೆ ಬಂದಿರೋ ಜವಾಬ್ದಾರಿನ ನಾನು ನಿರ್ವಹಿಸೋಣ ಅಂತಿದ್ದೀನಿ. ನಮ್ಮ ತುಳಸಿಗೆ ಒಂದೊಳ್ಳೆ ಹುಡುಗನ ಹುಡ್ಕೋದ್ಬೇಡ್ವಾ? ಆ ಕೆಲಸನ ನಾನು ಮಾಡ್ತೀನಿ. ಮುದ್ದಿನ ಸೊಸೆ ಆಗ್ಬಿಟ್ಟಿದ್ಯಾ ಮನೆಗೆ, ನನಗೆ ಚಾಲೆಂಜ್ ಮಾಡ್ತೀಯಾ? ಈ ಮದುವೆನ ಇಟ್ಕೊಂಡು ನಿನ್ನ ಈ ಮನೆಯಿಂದ ಹೇಗೆ ಹೊರಗಾಗ್ತೀನಿ ಅಂತ ನೋಡ್ತಾ ಇರೋ.